ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾವಿವತ್ತು ನಮ್ಮ ಮನೆ ಹತ್ರನೇ ಇರುವ ಒಂದು ಉದ್ಯಾನವನಕ್ಕೆ ಬಂದಿದ್ವಿ. ಸೊ ಮಕ್ಕಳು ಫ್ರೀ ಆಗಿರೋ ಟೈಮಲ್ಲಿ ಸೊ ಅವ್ರನ್ನ ಈ ಕಡೆ ಆಚೆ ಕರ್ಕೊಂಬಂದರೆ ಅವ್ರಿಗೂ ಒಂಥರ ಹೊಸದು ಅನಿಸುತ್ತೆ. ಸೊ ತುಂಬ ಖುಷಿ ಪಡ್ತಾರೆ, ಎಂಜಾಯ್ಮೆಂಟ್ ಮಾಡ್ತಾರೆ ಅಂತ. ಸೊ ನಾವು ಬಂದಿದ್ವಿ. ಸೊ ಇಲ್ಲೊಂದು ಪುಟಾಣಿ ರೈಲಿದೆ, ಪುಟಾಣಿ ರೈಲಲ್ಲಿ ಪುಟಾಣಿ ಮಕ್ಕಳು ಬಂದಿದ್ದಾರೆ. ಸೊ ನಮ್ಮ ಅಕ್ಕನ ಮಗಳು ಖುಷಿ ಅಂತ, ಸೊ ನನ್ನ ಮಗ ಖುಷಾಲ್. ಸೊ ಖುಷಾಲ್ ಜೊತೆ ನಾವಿಬ್ರು ಬಂದಿದ್ದೀವಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇದೊಂಥರ ಚೆನ್ನಾಗಿದೆ ಗಾರ್ಡನ್ನು, ಮಕ್ಕಳಿಗಂತಾನೆ ಹೇಳಿ ಮಾಡಿಸಿರೋದು ಅಂತಾನೆ ಅನ್ಕೋತೀನಿ. ಸೊ ಇಲ್ಲಿ ಎಲ್ಲ ಥರದ ಆಟಗಳು ಇದ್ದಾವೆ. ಸೊ ಮಕ್ಕಳನ್ನ ಕರ್ಕೊಂಬಂದರೆ ಇದೊಂಥರ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಎಂಜಾಯ್ಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಬನ್ನಿ ಈಗ ಯಾವ್ಯಾವ ಆಟ ಆಡ್ತಾರೆ ಅಂತ. ಸೊ ಈ ಇದಕ್ಕೆ ಅಂದರ್ ಬಹಾರ್ ಅಂತಾರ ಅಥವಾ ಏನಂತಾರೆ ಗೊತ್ತಿಲ್ಲ. ಸೊ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಆಟ ಅಂತೂ ತುಂಬಾ ಇಷ್ಟಪಟ್ಟರು, ಇಷ್ಟ ಆಟದಲ್ಲಿ ಈ ಆಟ ಅಂತೂ ಸೂಪರಾಗಿ ಎಂಜಾಯ್ಮೆಂಟ್ ಮಾಡಿದರು ನನ್ನ ಖುಷಾಲು ಮತ್ತು ಖುಷಿ. ಸೊ ನೋಡಿ, ಈಗ 1.5 ವರ್ಷ ಮತ್ತು 2 ವರ್ಷದ ನನ್ನ ಮಗನ 1.5 ವರ್ಷ, ಸೊ ಅವಳಿಗೆ 2 ವರ್ಷ. ಸೊ ನೋಡಿ ಈ ವಯಸ್ಸಲ್ಲಿ ಅವ್ರಿಗೆ ಎಷ್ಟು ಗೊತ್ತಾ ಇದೆ, ಅದನ್ನ ಹೇಗೆ ಹಿಡ್ಕೊಂಡಿದ್ದಾರೆ ಅಂತ, ಬೀಳ್ಬಾರ್ದು ಅಂತ. ಎಷ್ಟು ಈಗಿನ ಮಕ್ಕಳು ಎಷ್ಟು ಬುದ್ಧಿವಂತರು ಅಂತ ಅಂದರೆ ಹೇಳೋಕ್ಕೆ ಆಗೋಲ್ಲ, ಅಷ್ಟು ಬುದ್ಧಿವಂತರು ಅಂತಲೇ ಹೇಳ್ಬೋದು. ಸೊ ನೋಡಿ ಹೇಗೆ ಹಿಡ್ಕೊಂಡಿದ್ದಾಳೆ ಅಂತ. ಸೊ ಅವಳಿಗೆ ಇದು ಹೊಸದಲ್ವಾ, ಸೊ ಹೊಸ ಫಸ್ಟ್ ಟೈಮ್ ಆದರೂ ಇವರಿಬ್ರು ಹೆದರ್ಲಿಲ್ಲ. ಸೊ ಈಗ ನಾವು ನೆಕ್ಸ್ಟ್ ಜಾರು ಬಂಡಿ ಆಟ ಆಡಿದ್ವಿ. ನನ್ನ ಮಗನೂ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡ್ದ. ಸೊ ಅವಳು ನೋಡಿ ಎಷ್ಟು ಖುಷಿಯಿಂದ ಇದ್ದಾಳೆ ಅಂತ. ಸೊ ನನ್ನ ಮಗ ಆ್ಯಕ್ಚುಲಿ ಆಡಲಿಲ್ಲ ಅವನು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಈಗ ಇದು ಸುತ್ತರೀತಲ್ಲ, ಸೊ ಅದನ್ನ ಹೇಗೆ ಹಿಡ್ಕೊಂಡಿದ್ದಾರೆ ನೋಡಿ. ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇದೆ, ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ನೋಡೋಣ ಹೇಗೆ ಎಂಜಾಯ್ಮೆಂಟ್ ಮಾಡ್ತಾರೆ ಅಂತ ನೋಡಿ. ಸೊ ಕೆಳಗಿಡ್ಸ್ ನೋಡಿ ಹೇಗೆ ಆಟ ಆಡ್ತಿದಾರಲ್ವಾ. ನಂಗಂತೂ ತುಂಬಾ ಖುಷಿ ಆಯಿತು. ಈ ಥರ ಪ್ರತಿ ವೀಕಲ್ಲಿ 1 ಡೇ ಆದರೂ ಈ ಥರ ಹೊರಗಡೆ ಕರ್ಕೊಂಬಂದರೆ ಅವ್ರಿಗೂ ಒಂಥರ ಹೊತ್ತದು ಅನಿಸುತ್ತೆ, ಖುಷಿ ಪಡ್ತಾರೆ, ಎಂಜಾಯ್ಮೆಂಟ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಸೊ ನನ್ನ ಅಭಿಪ್ರಾಯ. ಸೊ ನೀವು ನಿಮ್ಮ ಮಕ್ಕಳನ್ನ ಹೊರಗಡೆ ಆದಷ್ಟು ಕರ್ಕೊಂಡು ಹೋಗಿ, ಅವ್ರಿಗೂ ಒಂಥರ ಹೊಸದು ಅನಿಸುತ್ತೆ. ನನ್ನ ಮಗ ತುಂಬಾ ಇಷ್ಟಪಟ್ಟಿದ್ದು ಅಂದರೆ ಈ ಜೋಕಾಲಿ. ಸೊ ಅವನು ಸಣ್ಣವರಾಗಿಂದ ನನಗೂ ಸ್ವಲ್ಪ ಭಯ ಇತ್ತು ಅವ್ನು ಬೀಳ್ತಾನೆ ಅಂತ. ಸೊ ಹಾಗಾಗಿ ಅವನಿಗೆ ಜಾಸ್ತಿ ಕುತ್ಕೊಳಕ್ಕೆ ಬಿಡಲಿಲ್ಲ. ಸೊ ಇವಳು ಅಂತೂ ನೋಡಿ ಎಷ್ಟೊತ್ತು ಬೇಕಾದರೂ ಹೀಗೆ ಕುತ್ಕೋತಾಳೆ, ಅಷ್ಟು ಚೆನ್ನಾಗಿ ಆಟ ಆಡಿದ್ದು. ಸೊ ನಾನು ಇದನ್ನ ಆಟ ಆಡ್ತಿದ್ದೆ. ಸೊ ನಾನು ಖುಷಿನ ಆಟ ಆಡ್ತಿದ್ದೆ. ಸೊ ನಮ್ಮ ಹಸ್ಬೆಂಡ್ ಅವರು ನನ್ನ ಮಗನ ಆಟ ಆಡ್ತಾ ಇದ್ದರು. ಸೊ ನೋಡಿ ಹೇಗೆ ಆಟ ಆಡ್ತಾಳೆ ಅಂತ, ಹೇಗೆ ಇಟ್ಕೊಂಡಿದ್ದಾಳೆ ಅಂತ. 2 ವರ್ಷ ರೀ ಇವಳಿಗೆ. ಸೊ ತುಂಬಾ ಆರಾಮಾಗಿ ಹಿಡ್ಕೊಂಡ್ಳು. ಸೊ ನನ್ನ ಮಗನೂ ನನಗಂತೂ ತುಂಬಾ ಹೆದರಿಕೆ ಇತ್ತು. ಸೊ ಅವನ ನನ್ನ ಜೊತೆನೇ ಆಟ ಆಡ್ತಿದ್ದೆ. ಸೊ ಅವನಿಗೆ ತುಕ್ಕಾಪಟ್ಟೆ ಖುಷಿ ಆಯ್ದ ನೋಡಿ ಹೇಗೆ ಹಣ್ಣಾಗ್ತಿದ್ದಾನೆ ಅಂತ. ಸೊ ನನ್ನ ಮಗನ ಕರ್ಕೊಂಡು ನಾನು ಸ್ವಲ್ಪ ಆಟ ಆಡಿ ಸೊ ಆಟ ಆಡಿದ್ವಲ್ಲ. ಸೊ ತುಂಬಾ ಖುಷಿ ಆಯಿತು, ನನ್ನ ಮಗನೂ ತುಂಬ ಎಂಜಾಯ್ಮೆಂಟ್ ಮಾಡ್ದ. ಸೊ ಹೀಗೆ ಆಟ ಆಡ್ತಾ ನಮಗೂ ಹೇಗೆ ಟೈಮ್ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಅಲ್ಲೆಲ್ಲರೂ ನೋಡಿ ಖುಷಿ ಪಡ್ತಾ ಇದ್ರು. ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ ಅಂದರೆ, ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಜನ ಕಡಿಮೆ ಇದ್ದರು. ಸೊ ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರಂತೆ. ಸೊ ಈಗ ಖುಷಿನೂ ಆಟ ಆಡ್ತಿದ್ದೀನಿ. ಅವಳು ನಾನು ಮಮ್ಮಿ ಅಂತ ಅಂತಿದ್ದು, ನಾನು ಮಮ್ಮಿ ಅಂತ ಇದ್ರಿಂದ ಆಟ ಆಡ್ತಿದ್ದೆ ನನ್ನ ಮಗ ನೋಡಿ ಹೇಗಿದ್ದ ಅಂತ ಅಲ್ಲ. ಹಾಗೆ ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತ ಹೋದ್ವಿ. ಸೊ ನೋಡಿ ಎಷ್ಟು ಉಳಿದಿದೆ ಪಾರ್ಕು ಅಂತ. ಸೊ ಅವಳು ಸುಮ್ಮನೆ ಹೋಗ್ತಾ ಇದ್ದಾಳೆ, ಇವನಂದರೂ ಸಿಕ್ಕಾಪಟ್ಟೆ ಖುಷಿ, ಅವನಂದರೂ ಕೈ ಬಿಟ್ಬಿಡ್ಬೇಕು. ಸೊ ಹಾಗಾಗಿ ಇವ್ರಿಗೆ ಅಲ್ಲಿಗೆ ಸಿಕ್ಕಿರೋಂಥ ಗೊಂಬೆಗಳನ್ನ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಸೊ ನೋಡಿದ್ವಿ ಏನು ಇದೇನು ಅಂತ. ಸೊ ಅವರು ಏನಂತ ತುಂಬ ಕ್ಯೂರಿಯಸ್ ಆಗಿ ಕೇಳ್ತಾ ಇದ್ವು. ಅವನಂತರೂ ಕೈ ಸಿಕ್ತಾನೆ, ಓಡ್ತಾನೆ ಇದ್ದ. ಸೊ ನೋಡಿ ಹೇಗೆ ಓಡ್ತಾ ಇದ್ದಾನೆ ಅಂತ. ಪಾಪ ಇವಳಂತರೂ ಸೈಲೆಂಟ್ ಆಗಿಬಿಟ್ಟಿದ್ದು. ಸೊ ನಿದ್ದೆ ಬಂದಿತ್ತು ಅನ್ಸುತ್ತೆ, ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದು. ಇವನಂತರೂ ಕಂಟ್ರೋಲ್ಗೆ ಸಿಗ್ತಾ ಇರಲಿಲ್ಲ ನೋಡಿ. ಅವನಿಗೆಷ್ಟು ಕ್ಯೂರಿಯಾಸಿಟಿ ಇದೆ, ಏನಿದು ಅಂತ ಅಲ್ಲಿ ಹತ್ರ ಹೋಗಿ ನೋಡ್ಕೊಂಬರ್ತಾನೆ. ಸೊ ನನಗೂ ತುಂಬಾ ಖುಷಿ ಆಯಿತು, ನನ್ನ ಮಗ ಇಷ್ಟೊಂದು ಕ್ಯೂರಿಯಸ್ ಇದ್ದಾನೆ ಅಂತ. ಈಗ 1.5 ವರ್ಷದ ಹುಡುಗರಿಗೆ ಎಷ್ಟೊಂದು ಕ್ಯೂರಿಯಾಸಿಟಿ ಇರುತ್ತೆ ಅಂತ ನನಗೆ ಈಗ ತಾನೇ ಗೊತ್ತಾಗ್ತಾ ಇದೆ. ಸೊ ನೋಡಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ಇಬ್ರು. ಅವನಂತರ ಪುಟ್ಟದು ಓಡ್ತಾ ಇದ್ದ. ಸೊ ನೆಕ್ಸ್ಟ್ ಈಗ ಅವನಿಗೆ ಅಲ್ಲಿ ಯಾವ್ಯಾವ ಪ್ರಾಣಿ ಇದ್ದಾವೆ ಅವನ್ನ ನೋಡಬೇಕು ಅಂತ ಅನಿಸಿದ್ದೆ. ಅದಕ್ಕೆ ಅವನು ಏನೇನು ಕಾಣ್ತು. ಸೊ ಅಲ್ಲೆಲ್ಲ ಹೋಗ್ತಾ ಇದ್ದ, ಸಿಕ್ಕಾಪಟ್ಟೆ ಸೊಳ್ಳೆ ಒಂದಿತ್ತು. ಸೊ ಅದಕ್ಕಾಗಿ ಸ್ವಲ್ಪ ಭಯ ಇತ್ತು, ಆದರೆ ತುಂಬ ಶರ್ಟ್ ಹಾಕಿರೋದ್ರಿಂದ ಅವನಿಗೆ ಅಷ್ಟೇನು ಕಡಿಲಿಲ್ಲ. ಸೊ ನೋಡಿ ನನ್ನ ಮಗ ಹೀಗೆ ಆಟ ಆಡ್ತಿದ್ದಾನೆ ಅಂತ. ಈ ಹಸು ನೋಡಿ ಏನಿದು ಅಂತ ಕೇಳ್ತಾ ಇದ್ದ. ನಾನು ಇದು ಹಸು ಅಂತ ಅಂದೆ. ಸೊ ಹಸುನ
ಹೌದು ಹಸುವೆ ಅವನಿಗೆ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಚಂದ ತಣ್ಣದಿತ್ತಲ್ವಾ, ಸೊ ತುಂಬಾ ಖುಷಿಯಿಂದ ನೋಡ್ತಾ ಇದ್ದ. ಸೊ ಅದು ಅವ್ನಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ಅವನಿಗೆ ಒಂಥರ ಖುಷಿ. ಅವಳು ತುಂಬ ಅಳ್ತಾ ಇದ್ದು, ಸೊ ಅವ್ಳಿಗೆ ಇಂಥವೆಲ್ಲ ಹೆದರಿಕೆ ಆಗುತ್ತೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ. ಸ್ವಲ್ಪ ಆದಮೇಲೆ ಅವಳು ಅಡ್ಜಸ್ಟ್ ಆಗ್ತಾಳೆ. ಸೊ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್.